ಬಡತನವೆಂಬ ಮಾರಕ ಕಾಯಿಲೆಗೆ ಸಹೋದರತ್ವದ ಚಿಕಿತ್ಸೆ ನೀಡಿದ ಡಾಕ್ಟರ್ ಅಮ್ಜದ್ ಸಾಕಿಬ್ ಪ್ರವಾದಿಯಿಂದ ಪ್ರೇರಣೆ ಪಡೆದು ಲಕ್ಷಾಂತರ ಸರ್ವಧರ್ಮೀಯರ ಬಾಳಿಗೆ ಬೆಳಕಾದ ವೈದ್ಯ. ವಿಶ್ವದ ಅತಿದೊಡ್ಡ ಬಡ್ಡಿರಹಿತ ಮೈಕ್ರೋಫೈನಾನ್ಸ್ ಸಂಸ್ಥೆ ಕಟ್ಟಿ ಬೆಳೆಸಿದ ಅನನ್ಯ ಸಾಧಕನಿಗೆ ರೆಮೋನ್ ಮ್ಯಾಗ್ಸೆಸೆ ಗೌರವ. ಒಬ್ಬ ವಿಧವೆ ಮಹಿಳೆ ಕಷ್ಟಪಡುತ್ತಿರುವುದನ್ನು ಕಂಡ ವ್ಯಕ್ತಿಯೋರ್ವರು ಆಕೆಗೆ 10,000 ರೂಪಾಯಿಯನ್ನು ನೀಡುತ್ತಾರೆ. ಅವರದನ್ನು ಸಾಲವಾಗಿ ಕೊಟ್ಟದ್ದೇನಲ್ಲ. ಆದರೆ 6 ತಿಂಗಳು ಕಳೆದ ಬಳಿಕ ಆ ಮಹಿಳೆ ಮರಳಿ ಬಂದು, ನೀವು ನೀಡಿದ ಹಣದಿಂದ ನಾನು ಹೊಲಿಗೆ ಯಂತ್ರಗಳನ್ನು ಕೊಂಡೆ, ಅದರಿಂದ ಸಂಪಾದನೆ ಮಾಡಿ ನನ್ನ ಜೀವನ ಸಾಗಿಸಿದೆ, ನನ್ನ ಮಕ್ಕಳನ್ನು ಸಾಕಿದೆ, ಒಬ್ಬ ಮಗಳಿಗೆ ಮದುವೆಯನ್ನೂ ಮಾಡಿಸಿದ್ದೇನೆ, ನೀವು ನೀಡಿದ ಈ ಹಣವನ್ನು ವಾಪಸ್ ಪಡೆಯಬೇಕು, ಇದನ್ನು ಮತ್ತೊಬ್ಬರಿಗೆ ಸಾಲವಾಗಿ ನೀಡಬೇಕು ಎಂದು ಹೇಳಿ ಹಣ ನೀಡಿ ಹೊರಟು ಹೋದರು. ಇದೇ ಘಟನೆ ಮುಂದೆ ದೊಡ್ಡ ಕ್ರಾಂತಿಗೆ ಹಾದಿಯಾಯಿತು. ಆ ವ್ಯಕ್ತಿ ಮುಂದೆ ದೇಶದ ಮಾತ್ರವಲ್ಲ ವಿಶ್ವದ ಅತಿದೊಡ್ಡ ಬಡ್ಡಿರಹಿತ ಮೈಕ್ರೋಫೈನಾನ್ಸ್ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಜನರ ಬಾಳಿಗೆ ಬೆಳಕಾದರು. ಅವರೇ 2021 ಏಷ್ಯಾದ ನೋಬೆಲ್ ಎಂದೇ ಕರೆಯಲ್ಪಡುವ ರೆಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಆಯ್ಕೆಯಾದ ಪಾಕಿಸ್ತಾನದ ಡಾಕ್ಟರ್ ಅಮ್ಜದ್ ಸಾಕಿಬ್. ಆ 10,000 ರೂಪಾಯಿಯಲ್ಲಿ ಪ್ರಾರಂಭವಾದ ಅವರ ಅಹ್ವಾತ್ ಮೈಕ್ರೋಫೈನಾನ್ಸ್ ಸಂಸ್ಥೆಯು ಎಲ್ಲ ಧರ್ಮ ಜಾತಿಗಳ 45 ಲಕ್ಷಕ್ಕೂ ಹೆಚ್ಚು ಜನರಿಗೆ $700 ಮಿಲಿಯನ್ ಅಂದರೆ 6,500 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಬಡ್ಡಿರಹಿತ ಸಾಲ ಸೌಲಭ್ಯವನ್ನು ಒದಗಿಸಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. 5 ಲಕ್ಷಕ್ಕೂ ಹೆಚ್ಚು ಹೆಪಟೈಟಿಸ್ ಹಾಗೂ ಡಯಾಬಿಟಿಸ್ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗಿದೆ. 27 ಲಕ್ಷಕ್ಕೂ ಹೆಚ್ಚು ಬಟ್ಟೆ ಬರೆ ಸಂಗ್ರಹಿಸಿ ಅರ್ಹರಿಗೆ ತಲುಪಿಸಲಾಗಿದೆ. 2,000ಕ್ಕೂ ಹೆಚ್ಚು ತೃತೀಯ ಲಿಂಗಿಗಳಿಗೆ ಆರ್ಥಿಕ ಸಾಮಾಜಿಕ ಸಹಕಾರ ನೀಡುತ್ತಿದೆ. ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾದ ಪಾಕಿಸ್ತಾನದ ಅತಿದೊಡ್ಡ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಲ್ಲಿ ಒಂದನ್ನು ಕಟ್ಟಿದ ದಾರ್ಶನಿಕ ಎಂದು ರೆಮೋನ್ ಮ್ಯಾಗ್ಸೆಸೆ ಅವಾರ್ಡ್ ಫೌಂಡೇಶನ್ ಡಾಕ್ಟರ್ ಅಮ್ಜದ್ ಸಾಕಿಬ್ ಅವರನ್ನು ಬಣ್ಣಿಸಿದೆ. ಅಹ್ವಾತ್ ಎಂದರೆ ಅರಬ್ಬಿ ಭಾಷೆಯಲ್ಲಿ ಸಹೋದರತ್ವ ಎಂದರ್ಥ. ಪರಸ್ಪರ ಸಹಕಾರ ನೀಡಿ ಬದುಕು ಕಟ್ಟಿಕೊಳ್ಳಲು ನೆರವಾಗುವ ಪ್ರವಾದಿಯವರು ಕಲಿಸಿದ ಆಶಯ ಇದರಲ್ಲಿದೆ. ಇದರಿಂದ ಪ್ರೇರಣೆ ಪಡೆದು ಡಾಕ್ಟರ್ ಅಮ್ಜದ್ ಸಾಕಿಬ್ ಪ್ರಾರಂಭಿಸಿದ ಐಡಿಯಾ ಅಹ್ವಾತ್. ಇವತ್ತು ಅದು ವಿಶ್ವದಲ್ಲೇ ಅತಿದೊಡ್ಡ ಬಡ್ಡಿರಹಿತ ಮೈಕ್ರೋಫೈನಾನ್ಸ್ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಬಡವರ ಮಧ್ಯೆ ಸಹೋದರತ್ವ ಮತ್ತು ಸಹಕಾರ ಮನೋಭಾವ ಬೆಳೆಸುವುದು ನಮ್ಮ ಗುರಿಯಾಗಿತ್ತು. ನಮ್ಮ ಸಂಸ್ಥೆಯಿಂದ ಸಾಲ ಪಡೆದವರು ಬಳಿಕ ಸಾಲ ನೀಡುವವರಾಗಿ ಬದಲಾಗುತ್ತಾರೆ. ಇದುವೇ ಅತಿದೊಡ್ಡ ಸಾಧನೆ ಎಂದು ಸಾಕಿಬ್ ಹೇಳುತ್ತಾರೆ. ಪಾಕಿಸ್ತಾನದ ಸಣ್ಣ ನಗರವಾದ ಕಮಾಲಿಯಾ ಎಂಬಲ್ಲಿ 1957 February 1 ಸಾಕಿಬ್ ಜನಿಸಿದರು. ಲಾಹೋರ್ನಲ್ಲಿರುವ ಕಿಂಗ್ ಎಡ್ವರ್ಡ್ ಮೆಡಿಕಲ್ ಕಾಲೇಜಿನಿಂದ ಅವರು ವೈದ್ಯಕೀಯ ಪದವಿ ಪಡೆದರು. ಬಳಿಕ ವಾಷಿಂಗ್ಟನ್ ಡಿಸಿಯಲ್ಲಿರುವ ಅಮೆರಿಕನ್ ಯೂನಿವರ್ಸಿಟಿಯಿಂದ ನಾಗರಿಕ ಆಡಳಿತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 1985 2003 ಪಾಕಿಸ್ತಾನದ ನಾಗರಿಕ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸಿದರು. ಸರಕಾರಿ ಆಡಳಿತ ಸೇವೆಯಲ್ಲಿ ದೇಶದ ಅತ್ಯುನ್ನತ ಸ್ಥಾನಕ್ಕೆ ತಲುಪುವ ಉಜ್ವಲ ಸಾಧ್ಯತೆ ಅವರಿಗಿತ್ತು. ಪ್ರತಿಷ್ಠೆ ಐಷಾರಾಮಿ ಬದುಕು ಅವರ ಕಾಲಬುಡದಲ್ಲಿತ್ತು. ಆದರೆ ಸಮಾಜದಲ್ಲಿ ಬದಲಾವಣೆ ತರಬೇಕು, ಬಡತನ ನಿರ್ಮೂಲನೆಯಾಗಬೇಕು, ಅದಕ್ಕಾಗಿ ದುಡಿಯಬೇಕು ಎಂಬ ತುಡಿತವಿದ್ದ ಡಾಕ್ಟರ್ ಸಾಕಿಬ್ ಅವರು ಅಲ್ಲಿ ರಾಜೀನಾಮೆ ನೀಡಿ ಪೂರ್ಣ ಪ್ರಮಾಣದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು. ಈ ಅವಧಿಯಲ್ಲಿ ಏಷ್ಯನ್ ಡೆವಲಪ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಯುನಿಸೆಫ್ ಹಾಗೂ ವಿಶ್ವ ಬ್ಯಾಂಕ್ಗಳಿಗೆ ಸಲಹೆಗಾರರಾಗಿಯೂ ಸೇವೆ ಸಲ್ಲಿಸಿದರು. 2001 ಅವರು ಅಹ್ವಾತ್ ಅನ್ನು ಪ್ರಾರಂಭಿಸಿದಾಗ ಅವರ ಹಾದಿ ಸುಲಭವಾಗಿರಲಿಲ್ಲ. ಜನರಿಗೆ ಸಂಸ್ಥೆಯ ಐಡಿಯಾ ಮನದಟ್ಟಾಗಲು ಬಹಳ ಸಮಯ ತಗಲಿತು. ಆದರೆ ನಮ್ಮ ಉದ್ದೇಶ ಪ್ರಾಮಾಣಿಕವಾಗಿರಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಉಳಿದದ್ದು ಆ ಸೃಷ್ಟಿಕರ್ತನ ಕೈಯಲ್ಲಿದೆ ಎಂದು ದೃಢವಾಗಿ ನಂಬಿ ನಮ್ಮ ಕೆಲಸ ಮಾಡುತ್ತಾ ಬಂದೆವು. ನಮಗೆ ಸ್ವಂತ ಕಚೇರಿಯೂ ಇರಲಿಲ್ಲ. ಸಿಕ್ಕಿದ ಮಸೀದಿಯಲ್ಲೇ ಸಭೆ ನಡೆಸುತ್ತಿದ್ದೆವು, ಕೆಲಸ ಮಾಡುತ್ತಿದ್ದೆವು. ನಾವು ಎಂದೂ ಭರವಸೆ ಕಳೆದುಕೊಳ್ಳಲಿಲ್ಲ. ನಮ್ಮ ಜೊತೆ ಹಲವಾರು ಜನ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರ ಶ್ರಮದಿಂದ ನಾವು ಇಲ್ಲಿಯವರೆಗೆ ತಲುಪಿದ್ದೇವೆ ಎಂದು ವಿನೀತರಾಗಿ ಹೇಳುತ್ತಾರೆ ಡಾಕ್ಟರ್ ಸಾಕಿಬ್. 2 ದಶಕಗಳಲ್ಲಿ ಸಂಸ್ಥೆಯು ಅತಿ ಎತ್ತರಕ್ಕೆ ಬೆಳೆದಿದೆ. ಪ್ರಮುಖವಾಗಿ ಜನರ ಆರಾಧನಾಲಯಗಳನ್ನೇ ಸಾಲ ನೀಡುವ ಪಡೆಯುವ ಪ್ರದೇಶಗಳನ್ನಾಗಿ ಬಳಸಲಾಗುತ್ತಿದೆ. ಅದು ಮಸೀದಿ ಇರಲಿ, ದೇವಸ್ಥಾನವಿರಲಿ, ಚರ್ಚ್ಗಳಿರಲಿ, ಯಾವುದೇ ಜಾತಿ ಧರ್ಮ ಪಂಗಡಗಳ ಭೇದವಿಲ್ಲದೆ ಎಲ್ಲರಿಗೂ ಬಡ್ಡಿ ಇಲ್ಲದೆ ಸಾಲ ಒದಗಿಸಲಾಗುತ್ತದೆ. ನೀಡಿದ ಸಾಲದ 99.9% ಸಾಲ ಮರುಪಾವತಿ ಆಗುವುದು ಈ ಸಂಸ್ಥೆಯ ವೈಶಿಷ್ಟ್ಯ. ಮಹಿಳೆಯರಿಗೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಾಲ ನೀಡುವಲ್ಲಿ ಅಹ್ವಾತ್ ವಿಶೇಷ ಆದ್ಯತೆ ನೀಡುತ್ತದೆ. ಬಡತನಕ್ಕೆ ಮೂಲ ಕಾರಣ ಶಿಕ್ಷಣದ ಕೊರತೆ ಎಂಬುದನ್ನು ಮನಗಂಡ ಡಾಕ್ಟರ್ ಸಾಕಿಬ್ ಅಹ್ವಾತ್ ಮೂಲಕವೇ ಅರ್ಹರಿಗೆ ಉಚಿತ ಹಾಗೂ ಅತ್ಯುತ್ತಮ ಗುಣಮಟ್ಟದ ಪ್ರಾಥಮಿಕ, ಪ್ರೌಢ ಹಾಗೂ ಉನ್ನತ ಶಿಕ್ಷಣವನ್ನು ಒದಗಿಸಲು ಮುಂದಾದರು. ಅದರ ಫಲವಾಗಿ ಪಾಳು ಬಿದ್ದಿದ್ದ 100,000 ಶಾಲೆಗಳನ್ನು ದತ್ತು ಪಡೆದು ನಡೆಸಿದರು, ಕಾಲೇಜುಗಳನ್ನು ಪ್ರಾರಂಭಿಸಿದರು. ಹಾಗೆ ಮುಂದುವರಿದು 2015 ಅಹ್ವಾತ್ ಫಸ್ಟ್ ಎಂಬ ವಿದ್ಯಾಕೇಂದ್ರವೊಂದನ್ನು ಸ್ಥಾಪಿಸಿದರು. ಪಾಕಿಸ್ತಾನದ ಪ್ರಪ್ರಥಮ ಶುಲ್ಕ ಮುಕ್ತ ಪೂರ್ಣ ಪ್ರಮಾಣದ ಅಹ್ವಾತ್ ವಿಶ್ವವಿದ್ಯಾಲಯ ಈಗ ನಿರ್ಮಾಣ ಹಂತದಲ್ಲಿದೆ. ಅಲ್ಲಿ ಎಲ್ಲ ಧರ್ಮ ವರ್ಗಗಳ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಶುಲ್ಕ ಪಾವತಿಸಿ ಅಥವಾ ಪಾವತಿಸದೆ ಗುಣಮಟ್ಟದ ಉನ್ನತ ಶಿಕ್ಷಣ ಪಡೆಯಬಹುದು. ಇವರು ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್
ಖಾನ್, ನಾನು ಅವರನ್ನು ಅಭಿನಂದಿಸುತ್ತಿದ್ದೇನೆ. ಮದೀನಾದಲ್ಲಿ ಪ್ರವಾದಿ ಮಾಡಿ ತೋರಿಸಿದ ಮಾದರಿ ರಾಜ್ಯದ ಪರಿಕಲ್ಪನೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಅವರ ಸಾಧನೆ ಬಗ್ಗೆ ನಮಗೆ ಹೆಮ್ಮೆ ಇದೆ ಎಂದು ಹೇಳಿದ್ದಾರೆ. ಸದ್ಯ ಪಾಕಿಸ್ತಾನದಾದ್ಯಂತ 400 ನಗರಗಳಲ್ಲಿ 850 ಹೆಚ್ಚು ಶಾಖೆಗಳನ್ನು ಹೊಂದಿರುವ ಅಹ್ವಾತ್ ಲಕ್ಷಾಂತರ ಜನರಿಗೆ ಬಡ್ಡಿ ದರವಿಲ್ಲದೆ ಸಾಲ ಸೌಲಭ್ಯ ಒದಗಿಸುತ್ತಾ ಮುನ್ನಡೆಯುತ್ತಿದೆ. ನಿಮ್ಮ ಬಳಿಕ ಅಹ್ವಾತ್ ಹೇಗೆ ಮುನ್ನಡೆಯಲಿದೆ ಎಂದು ಪತ್ರಕರ್ತರೊಬ್ಬರು ಕೇಳಿದ್ದಕ್ಕೆ, ತಾವಿಲ್ಲದೆ ಈ ಲೋಕ ನಡೆಯುವುದೇ ಇಲ್ಲ ಎಂದು ನಂಬಿಕೊಂಡಿದ್ದ 100 ಮಂದಿ ಖಬರಸ್ಥಾನದಲ್ಲಿ ಮಲಗಿದ್ದಾರೆ. ಆದರೆ ಈ ಲೋಕ ನಡೆಯುತ್ತಲೇ ಇದೆ. ಹಾಗೆಯೇ ನಾಳೆ ನಾನು ಹೋದರೂ ಅಹ್ವಾತ್ ಮುಂದುವರಿಯುತ್ತದೆ. ಹೆಸರು ಬದಲಾಗಬಹುದು, ವ್ಯಕ್ತಿ ಬೇರೆ ಬರಬಹುದು, ಆದರೆ ಅಹ್ವಾತ್ ಅಂದರೆ ಸಹೋದರತ್ವ ಎಂಬ ಐಡಿಯಾಕ್ಕೆ ಸಾವಿಲ್ಲ ಎನ್ನುತ್ತಾರೆ ಡಾಕ್ಟರ್ ಸಾಕಿಬ್.